ನೀರಿನ ಸರಬರಾಜಿಗಾಗಿ ತಮ್ಮ ವೈಯಕ್ತಿಕ ಆಭರಣಗಳನ್ನು ಮಾರಿ ಇತಿಹಾಸ ಬರೆದವರು ಈ ಮೈಸೂರಿನ ರಾಣಿ ಮಹಾರಾಣಿ ಕೆಂಪನಂಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನ ಅವರು ಮೈಸೂರಿನ ಏಳ್ಗೆಗೆ ಶ್ರಮಿಸಿ ಇತಿಹಾಸದ ಪುಟಗಳಲ್ಲಿ ಮರೆಯಾದವರು ಪತಿ ಚಾಮರಾಜೇಂದ್ರ ಅವರು ಅಕಾಲ ಮರಣ ಹೊಂದಿದರೂ ಎದೆಗೊಂದದೆ ಮೂರನೇ ದಿನಕ್ಕೆ ರಾಜ್ಯದ ಆಳ್ವಿಕೆಯನ್ನು ಕೈಗೆತ್ತಿಕೊಂಡರು ಪ್ರಾಂತ್ಯವು ಬರಗಾಲದ ಅಂಚಿನಲ್ಲಿದ್ದಾಗ ಅಣೆಕಟ್ಟಿನ ಕಾಮಗಾರಿಗೆ ಚಾಲನೆ ಕೊಟ್ಟರು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಗಳನ್ನು ಸ್ಥಾಪಿಸುವ ಮೂಲಕ ಮೈಸೂರಿನ ಅಭಿವೃದ್ಧಿಯ ಪಥದಲ್ಲಿ ತಮ್ಮ ಛಾಪು ಮೂಡಿಸಿದರು